ಹಾಯ್, ನಮಸ್ಕಾರ, ಗುಡ್ ಮಾರ್ನಿಂಗ್. ನೋಡ್ರಿ, ಬೆಳಗ್ಗೆ ಬೆಳಗ್ಗೆ ನಾವು ಇವತ್ತು ಹಬ್ಬದ್ದು ಕೆಲಸದೊಳಗೆ ಬ್ಯುಸಿ ಆಗಿಬಿಟ್ಟೇವಿ. ಇವತ್ತು ನಾವು ಖಂಡೆ ಪೂಜೆ ಮಾಡತ್ತೇವಿ, ಅಂದ್ರೆ ಆಯುಧ ಪೂಜೆ. ಈ ಕಡೆ ಎಲ್ಲ ಮೈಸೂರೊಳಗೆಲ್ಲ ಮಂಗಳವಾರನ ಮಾಡಿದ್ವಿ, ಎಲ್ಲರೂ ಮಂಗಳವಾರನ ಮಾಡತ್ತಿದ್ರು, ಹಾಗಾಗಿ ನಾವು ಮಂಗಳವಾರನ ಆಯುಧ ಪೂಜೆ ಮಾಡಿದ್ವಿ. ಊರ ಕಡೆ ಎಲ್ಲ ಫೋನ್ ಮಾಡಿ ಕೇಳಿದ್ವಿ, ಬಟ್ ಬುಧವಾರ ಮಾಡತ್ತೇವೆ ಅಂತ ಹೇಳಿದ್ರು ಅವರು. ಸೊ ಇಲ್ಲೆಲ್ಲರೂ ಹೆಂಗೆ ಮಾಡತ್ತಾರಲ್ಲ ಹಂಗೆ ಮಾಡಿದ್ರಾಯ್ತು ಅಂಥೇಳಿ ಮಂಗಳವಾರನ ನಾವು ಆಯುಧ ಪೂಜೆ ಮಾಡಕ್ಕತ್ತಿದ್ವಿ. ಸೊ ಬೆಳಗ್ಗೆ ಬೆಳಗ್ಗೆ ಎಲ್ಲ ನಾನು ಗುಡಿಸೋದು ಒರೆಸೋದು ಎಲ್ಲ ಮಾಡಿ ಅರಿಶಿನ ಕುಂಕುಮ ಹಚ್ಚತ್ತಿದ್ನಿ, ಹೊಚ್ಚಲಕ್ಕೆಲ್ಲ ಮತ್ತು ರಂಗೋಲಿ ಹಾಕತ್ತಿದ್ನಿ. ನಾನು ಹೆಚ್ಚಾಗಿ ಹಿಂದಿನ ದಿನನ ಹಬ್ಬದ್ದೆಲ್ಲ ಪ್ರಿಪ್ರೇಷನ್ ಮಾಡಿಟ್ಕೊಂಡ್ಬಿಡ್ತೇನೆ, ಯಾಕಂದ್ರೆ ಅವತ್ತ ಬೆಳಗ್ಗೆ ಬೆಳಗ್ಗೆ ಯಾರಿಗೇ ಆಗಲಿ ಆಗೋದಿಲ್ಲ, ಮತ್ತು ಟೆನ್ಷನೂ ಆಗಿಬಿಡ್ತೈತಿ, ಮತ್ತು ಹಬ್ಬದ ಅಡುಗೆ ಅದು ಇದು ಅಂಥೇಳಿ ಕೆಲಸನೂ ಭಾಳ ಆಗಿಬಿಡ್ತೈತಿ. ಆಲ್ರೆಡಿ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೇನಿ, ಇನ್ನೇನಿಲ್ಲ, ಹೂ ಏರಿಸಿ ಪೂಜೆ ಅಷ್ಟು ಮಾಡಬೇಕು. ನಾನು ಆಲ್ರೆಡಿ ಹೇಳ್ದಂಗೆ ನಾವು ಒಂದೆರಡು ದಿವಸ ಹಿಂದೆನೆ ಎಲ್ಲ ಹೂವು ಹಣ್ಣು ಎಲ್ಲ ತಂದು ಇಟ್ಕೊಂಡಿದ್ವಿ. ಪೂಜೆ ದಿವಸನ ತರಕ್ಕೆ ಹೋಗಿಬಿಟ್ರೆ ರೇಟು ಜಾಸ್ತಿ, ಜೊತೆಗೆ 2 ತಾಸು ಅಂತೂ ಬೇಕಾ ಬೇಕು ಮಾರ್ಕೆಟ್ಗೆ ಹೋಗಿ ಬರೋಕೆ, ಪೂಜೆನೂ ಲೇಟ್ ಆಗಿಬಿಡ್ತೈತಿ. ಇದು ಭಾಳ ಸಾರಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು, ಹಾಗಾಗಿ ಈ ಸಾರಿ ನಾನೇ ಹೇಳಿದ್ನಿ ಬೇಗನೆ ತಂದು ಇಟ್ಕೊಂಡ್ರಾಯ್ತು, ಪೂಜೆನೂ ಬೇಗ ಆಗ್ತೈತೆ ಅಂತ ಹೇಳಿದ್ದೆ ನಮ್ಮ ಮನೆಯವ್ರಿಗೆ. ಹಾಗಾಗಿ ಮೊನ್ನೆ ನಾವು ಸಿಟಿ ಸೈಡ್ ಹೋಗಿದ್ವಲ್ಲ ಲೈಟಿಂಗ್ಸ್ ಎಲ್ಲ ನೋಡೋಕೆ ಅರಮನೆ ಸೈಡು, ಆವತ್ತನ ಅಲ್ಲೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಹಣ್ಣು ಹೂವು ಎಲ್ಲ ಬರಬೇಕಾದ್ರನ. ಸೊ ನೋಡ್ರಿ, ಇಲ್ಲೇ ನಮ್ಮ ಮನೆಯವ್ರು ಕೂಡ ಗಾಡಿ ಎಲ್ಲ ತೊಳೆದು ಈಗ ಅದ್ರ ಕೆಲಸ ಎಲ್ಲ ಮಾಡ್ಕೊಳತ್ತಿದ್ರು, ಅದಕ್ಕೂ ಪೂಜೆ ಮಾಡತ್ತಿದ್ರು, ವಿಭೂತಿ ಹಚ್ಚಿ ಕುಂಕುಮ ಹಚ್ಚತ್ತಿದ್ರು ಎಲ್ಲ ಗಾಡಿಗೆಲ್ಲ. ನಾನು ಸಿಂಪಲ್ ಆಗಿರೋ ರಂಗೋಲಿ ಹಾಕತ್ತಿದ್ನಿ, ನನಗೆ ಕಲರ್ ರಂಗೋಲಿ ಹಾಕ್ಬೇಕಂತ ಭಾಳ ಆಸೆ ಇತ್ತು, ಬಟ್ ಟೈಮ್ ಇರಲಿಲ್ಲ ಬೆಳಗ್ಗೆ ಬೆಳಗ್ಗೆ ಅದೆಲ್ಲ ಮಾಡೋಕ್ಕೆ. ನಿಮಗೆ ಗೊತ್ತು, ಕಲರ್ ರಂಗೋಲಿ ಎಲ್ಲ ಹಾಕ್ಕೊಂಡು ಕುಂತ್ರೆ 1 ತಾಸು ಅಂತೂ ಬೇಕು. ಯಾರಾದರೂ ನನ್ನ ಜೊತೆ ಲೇಡೀಸ್ ಇದ್ರೂ ನಾನು ಒಂದು ಏನಾದರೂ ಅವ್ರೇನೋ ಒಂದು ಮಾಡ್ತಾರೆ ಅಂದ್ಕೊಡ್ಕೆ ನಾನು ಒಂದು ಏನೋ ಮಾಡಿ ಕೆಲಸ ಬೇಗ ಬೇಗ ಮುಗಿಸ್ಬೋದು. ಇಂಥ ಟೈಮ್ನಾಗ ನಂಗೆ ಭಾಳ ಅನಿಸ್ತಿರ್ತೈತಿ, ನನ್ನ ಜೋಡಿ ಯಾರಾದರೂ ಮನ್ಯಾಗ ಹೆಣ್ಮಕ್ಳು ಇದ್ದಿದ್ರೆ ಇಬ್ಬರು ಒಂದೊಂದು ಮಾಡಿಬಿಡ್ತಿದ್ವಲ್ಲಪ್ಪ, ನಾನು ಒಬ್ಬಕ್ಕೆ ಮಾಡಬೇಕಲ್ಲ ಅಂತೇಳಿ. ಸೊ ರಂಗೋಲಿ ಎಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಾಕಿರ್ತೇನೆ ನಾನು. ಕೆಲವೊಬ್ರು ಕೇಳತ್ತಿದ್ರು ರಂಗೋಲಿ ಹಾಕಿದ ಮೇಲೆ ನೀವು ಅರಿಶಿನ ಕುಂಕುಮ ಯಾಕೆ ಹಾಕ್ತೀರಿ ಅಂತೇಳಿ ಹಿಂದಿನ ಒಂದು ವ್ಲಾಗ್ ಒಳಗೆ. ಅದು ಒಳ್ಳೆಯದಂತ ಹೇಳ್ತಾರೋ, ಅರಿಶಿನ ಕುಂಕುಮ ಹಾಕೋದ್ರಿಂದ ಯಾವುದೇ ಒಂದು ಕೆಟ್ಟ ನೆಗೆಟಿವ್ ಎನರ್ಜಿ ಮನೆಯೊಳಗೆ ಬರೋದಿಲ್ಲ ಅಂತಾರು. ಅದಾದಮೇಲೆ ನಮ್ಮ ಮನೆಯವ್ರು ಕೂಡ ಬಾಳೆಗೊನೆನ ಗೇಟ್ ಅನ್ಸಾತಿದ್ರು, 2 ದಿವಸದ ಹಿಂದೆ ತಂದಿದ್ವಲ್ಲ ಸ್ವಲ್ಪ ಲೈಟಾಗಿ ಯಾಕೋ ಒಂಥರ ಬಾಡ್ದಂಗೆ ಅನ್ಸಾತಿದ್ವು. ಸೊ ಅವರು ಕೂಡ ಒಂದು ದಾರ ಏನೋ ಒಂದು ಸೆಣಬು ಥರ ತೊಗೊಂಡು ಕಟ್ಟಿದ್ರು, ಯಾಕೋ ಸರಿ ಅನಿಸ್ಲಿಲ್ಲ. ನಾನು ಹೇಳಿದ್ನಿ ಈ ಥರ ಟೇಪಿಂದ ಅಂಟಿಸ್ಬಿಡ್ರಿ ಅಂತ ಹೇಳಿದ್ನಿ. ಸೊ ಟ್ರೈ ಮಾಡತ್ತಿದ್ರು ಅವರು. ಅದಾದಮೇಲೆ ಚಿಂಟು ಪಂಚೆ ಉಟ್ಕೊಳ್ತೇನೆ ಅಂತ ಹೇಳತ್ತಿದ್ದ, ಹಾಗಾಗಿ ಶ್ರೇಯಸ್ ಅವನಿಗೆ ಉಡ್ಸಾತಿದ್ದ. ಬೆಳಿಗ್ಗೆ ಎದ್ದಾಗಿಂದ ಪಂಚೆ ನಾನು ಉಟ್ಕೋತೇನೆ, ನಂಗೆ ಉಡಿಸ್ರಿ ಉಡಿಸ್ರಿ ಅನ್ನತ್ತಿದ್ದ. ಸೊ ಶ್ರೇಯಸ್ ಸ್ವಲ್ಪ ಅಷ್ಟು ಸರಿಯಾಗಿ ಉಡಿಸಿಲ್ಲ ಅದನ್ನು, ಪರ್ಫೆಕ್ಟಾಗಿ ಕ್ರಾಸ್ ಕ್ರಾಸ್ ಆಗೈತೆ ಅದು. ಒಂದು 3 ವರ್ಷದ ಹಿಂದೆ ಅವನು ಇನ್ನೂ ಒಂದು 3 ಇಯರ್ಸ್ನವನು ಏನೋ ಇದ್ದ, ಆ ಟೈಮ್ನಾಗ ಈ ಥರ ಉಟ್ಕೊಂಡು ಬಿದ್ದು ತಲೆಗೆ ಪೆಟ್ಟು ಮಾಡ್ಕೊಂಡಿದ್ದ, ಕಾಲೊಳಗೆ ಸಿಕ್ಕಾಕ್ಕೊಂಡು, ಅದು ನೆನಪಾಗ್ತಿರ್ತೈತಿ. ಇನ್ನು ಹನೆ ಮೇಲೆ ಇದ್ದುವರೆಗೂ ಅವಂಗಲ್ಲಿ ಮಾರ್ಕ್ ಐತಿ ನೋಡ್ರಿ, ಹೆಂಗಾಗೈತಿ ಕ್ರಾಸ್ ಕ್ರಾಸು. ಶ್ರೇಯಸ್ಸಿಗೆ ಇನ್ನೊಂದ್ಸರಿ ಉಡ್ಸಂತ ನಾ ಹೇಳಾಕತ್ತಿದ್ನಿ. ಸೊ ಸ್ನೇಹಿತರೆ, ಈಗ ಮಾರ್ನಿಂಗ್ ಕೆಲಸ ಎಲ್ಲ 90% ಮುಗ್ದತ್ತಿ. ನಾನು ಹೋಳಿಗೆ ಮಾಡೋಕ್ಕೆ ಬ್ಯಾಳಿ ಸಾಯ್ತು ಕುದಿಸಿಟ್ಟೇನಿ. ಇಲ್ಲಿ ನಿಮ್ಗೆ ಕನ್ಸತ್ತಿರ್ಬೋದು, ಬ್ಯಾಳಿ ಕುದಿಯಾಕಿಟ್ಟಿದ್ನಿ. ಹಾಂ, ವಾವ್, ಸೂಪರ್. ಬ್ಯಾಳಿ ಕುದಿಯಾಕಿಟ್ಟಿದ್ನಿ. ಬ್ಯಾಳಿನ ಇನ್ನು ರುಬ್ಬಬೇಕು, ಹೂರ್ಣ ಮಾಡ್ಕೋಬೇಕು, ಹೋಳಿಗೆ ಹಿಟ್ಟಷ್ಟು ಕಲಸ್ಕೋಬೇಕು. ಆಮೇಲೆ ಕಡ್ಡಿಬೇಳೆ ವಡ ಮಾಡೋಕ್ಕೆ ಕಡ್ಡಿಬೇಳೆ ನೆನೆಸಿಟ್ಕೊಂಡೇನಿ. ಆಮೇಲೆ ಅನ್ನಕ್ಕೂ ರೆಡಿ ಮಾಡಿ ಇಟ್ಕೊಂಡೇನಿ. ಸಾಂಬಾರು ಏನು ಮಾಡೋದಿಲ್ಲ, ಪುಳಿಯೋಗರೆ ಮಾಡ್ಬೇಕಂತ ಅಂದ್ಕೊಂಡೇನಿ. ಪ್ರತಿ ಸಾರಿ ಅನ್ನ ಸಾಂಬಾರು ಮಾಡೇ ಮಾಡ್ತೇನೆ, ಈ ಸಾರಿ ಸ್ವಲ್ಪ ಡಿಫ್ರೆಂಟಾಗಿ ಪುಳಿಯೋಗರೆ ಮಾಡಬೇಕು ಅಂತ ಅಂದ್ಕೊಂಡೇನಿ. ಸೊ ಅದಕ್ಕಿಂತ ಮೊದಲು ತಮ್ಮೆಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಈಗ ನಾನು ಗಾಡಿಗೆ ನಿಂಬೆಹಣ್ಣು ಕಟ್ಟಾಕಂಥೇಳಿ ಕರಿದಾರಕ್ಕೆ ರೆಡಿ ಮಾಡಿ ಇಟ್ಕೊಂಡೇನಿ ನೋಡ್ರಿ. ಕರಿದಾರಕ್ಕೆ ನಿಂಬೆಹಣ್ಣು ಮೆಣಸಿನ್ಕಾಯಿ ಹಾಕಿ ಇದು ಪೋಣಿಸಿ ಇಟ್ಕೋಬೇಕು. ಸೊ ನಿಂಬೆಹಣ್ಣೆಲ್ಲ ಆಲ್ರೆಡಿ ಲಾಸ್ಟ್ ವ್ಲಾಗೊಳಗೆ ನಾನು ತೋರಿಸಿದ್ನಿ, ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೇವಿ ತರಕಾರಿ ಎಲ್ಲ ಮತ್ತು ಐಟಮ್ಸು ಎಲ್ಲ ಅಂಥೇಳಿ. ಒಳ್ಳೇದಾಯ್ತು ಅಂತ ಅನ್ಸತ್ತತಿ, ಯಾಕಂದರೆ ಈಗ ನಾವು ಮಾರ್ಕೆಟ್ ಹೋಗಿ ತಂದು ಅದೆಲ್ಲ ಮಾಡಬೇಕು ಅಂದ್ರೆ ಭಾಳ ಅಂದ್ರೆ ಭಾಳ ಟೈಮ್ ಹಿಡಿತತಿ. ಹಿಂದಿನ ದಿನ ಪ್ರಿಪ್ರೇಷನ್ ಇದ್ಬಿಟ್ರೆ ಈಗ ಪಟ್ಟ ಅಂತೇಳಿ ಪೂಜೆನ ಮಾಡ್ಕೊಂಬಿಡ್ಬೋದು. ಚಿಂಟು ಈಗ ಪರ್ಫೆಕ್ಟಾಗಿ ಧೋತಿ ಉಟ್ಕೊಂಡ ನೋಡ್ರಿ, ಪಂಚೆ ಪಂಚೆ. ಶ್ರೇಯಸ್ ಈಗ ಅವನಿಗೆ ಸರಿಯಾಗಿ ಹಾಕ್ಕೊಟ್ಟ. ಸೊ ನೋಡ್ರಿ ಈಗ
ಅದಾದಮೇಲೆ ನಮ್ಮ ಮನೆಯವರೇ ಅದನ್ನೆಲ್ಲ ಪುಣ್ಸಾತಿದ್ರು, ನಿಂಬೆಹಣ್ಣು ಮೆಣಸಿನ್ಕಾಯಿ ಎಲ್ಲ, ಯಾಕಂದರೆ ನಂದು ಬೇರೆ ಕೆಲಸ ಇತ್ತಲ್ಲ. ಸೊ ಅವ್ರು ಮಾಡ್ಕೋತೇನೆ ಅಂದಮೇಲೆ ನಾನು ಬೇರೆ ಕೆಲಸ ಮಾಡ್ಕೊಂಡ್ರೆ ಆಯ್ತಪ್ಪ, ಅವ್ರು ಅದನ್ನು ಮಾಡ್ಕೊಳ್ಳಿ ಅಂಥೇಳಿ ನಾನು ಬೇರೆ ಕೆಲಸದಾಗ ಬ್ಯುಸಿ ಇದ್ದೀನಿ. ನಮ್ಮ ಅಡುಗೆ ಕೆಲಸ ಶುರು ಆಗತ್ತೆ ನೋಡ್ರಿ, ಈಗ ಪೂಜೆ ಕೆಲಸ ಎಲ್ಲ ಮುಗೀತು. ನಾನು ಕಡಲೆಬೇಳೆ ವಡೆ ಮಾಡ್ಕೊಳತ್ತೀನಿ. ಇಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಅಂದ ತಕ್ಷಣ ನಾನು 1 ಕಪ್ ಕಡಲೆಬೇಳೆನ ಈಗ ಇದನ್ನು ರುಬ್ಕೊಳತ್ತೀನಿ. ಆಲ್ರೆಡಿ ನಾನು ಇದಕ್ಕೆ ಚಕ್ಕೆ, ಲವಂಗ, ಆಮೇಲೆ ಈರುಳ್ಳಿ, ಆಮೇಲೆ ಮತ್ತು ಉಪ್ಪು ಎಲ್ಲ ಹಾಕಿ ಇಟ್ಕೊಂಡೀನಿ. ಅಂದರೆ ಸರಿಯಾಗಿ ರುಬ್ಬೋದಿಲ್ಲ ಅಂತೇಳಿ ಆಲ್ರೆಡಿ ಫಸ್ಟ್ ಅದನ್ನು ಹಾಕಿ ಆಮೇಲೆ ಕಡಲೆಬೇಳೆ ಹಾಕ್ಕೊಳತ್ತೀನಿ. ಹೋಳಿಗೆಗೆ ಹೂರ್ಣ ರೆಡಿ ಮಾಡಿಟ್ಕೊಂಡೇನಿ ನೋಡ್ರಿಲ್ಲ, ಅನ್ಸತ್ತಿರ್ಬೋದು ಸ್ವಲ್ಪ ಯಾಕೋ ಮೆತ್ತಗೆ ಅನ್ಸತ್ತಿತ್ತು ಅದು, ಅದಕ್ಕೆ ಒಂದು ಸ್ವಲ್ಪ ಗಾಳಿಗಿಟ್ಟೆನ ಅದನ್ನು. ಮತ್ತು ಈಗ ನಾವು ಹೋಳಿಗೆ ಮಾಡೋಕ್ಕೆ ಹೋದ್ರೆ ಎಲ್ಲ ಹೊರಗಡೆ ಬರ್ತದಲ್ಲ, ಸ್ವಲ್ಪ ಗಾಳಿಗೆ ಆರಿದ್ರೆ ಗಟ್ಟಾಗ್ತದೆ ಅಂತೇಳಿ ಬಿಟ್ಟೇನಿ. ಅಲ್ಲೇ ಪುಳಿಯೋಗರೆ ಮಾಡೋಕ್ಕೆ ಅನ್ನ ಮಾಡಿಟ್ಕೊಂಡೇನಿ. ಹಂಗೆ ನಡೆದತ್ ಕೆಲಸ. ಹೆಣ್ಮಕ್ಳು ಅಡುಗೆ ಮನೆ ನೋಡ್ರಿ, ಯಾವಾಗಲೂ ಅಡುಗೆ ಮಾಡೋದು ಮುಗಿದ್ರೂ ಕೆಲಸ ಮುಗಿಯೋಂಗಿಲ್ಲ, ಅಡುಗೆ ಮಾಡೋದು ಮುಗಿದ್ರೆ ಕ್ಲೀನಿಂಗ್ ಕೆಲಸ ಇರ್ತೈತಿ. ಹಿಂಗೆ ಯಾವ ಕೆಲಸ ಮುಗಿದ್ರೂ ಅಡುಗೆ ಮನೆ ಕೆಲಸ ಮಾತ್ರ ಮುಗಿಯೋಂಗಿಲ್ಲ, ನಾನು ಅದ ಆಗ್ತಿರ್ತೇನೆ. ಮೊನ್ನೆ ಅಮಾವಾಸ್ಯೆ ಹೇಳಿದ್ದೆ ನಾನು, ಅಮಾವಾಸ್ಯೆಗಂತೂ ನಾನು ಹೋಳಿಗೆ ಮಾಡೋಕ್ಕಾಗಲಿಲ್ಲ, ಆಯುಧ ಪೂಜೆಗಂತೂ ಕಂಪಲ್ಸರಿ ಹೋಳಿಗೆ ಮಾಡಲೇಬೇಕು. ಸೊ ಹೋಳಿಗೆ ಮಾಡತ್ತೇನೆ. ಮೊನ್ನೆ ನಾನು ಉಳ್ಳಾಗಡ್ಡಿ ಬಜ್ಜಿ ಮಾಡಿದ್ನಿ ಅಮಾವಾಸ್ಯೆಗೆ. ಸೊ ಇವತ್ತು ಆ ಬಜ್ಜಿ ಬೇಡಪ್ಪ, ಬರೀ ಬಜ್ಜಿನ ಮಾಡೋದಾಗತ್ತಿತ್ತು ಅಂತೇಳಿ ಇವತ್ತು ಸಬ್ಬಸ್ಗಿದ್ದು ಅದೇ ಕಡಲೆಬೇಳೆ ವಡೆ ಮಾಡತ್ತೇನೆ. ಆಮೇಲೆ ಕೋಸಂಬರಿ ಮಾಡೋಕ್ಕೆ ಹೆಸರುಬೇಳೆನೂ ನೆನೆಸಿಟ್ಕೊಂಡೇನಿ. ಹಂಗಂಗೆ ಅಲ್ಲಲ್ಲೇ ಎಲ್ಲ ಅದಾವೆ ನೋಡ್ರಿ ಐಟಮ್ಸ್ಗಳು, ಅಲ್ಲಿ ಕಟ್ ತೆಗ್ದು ಇಟ್ಕೊಂಡೇನಿ. ಇಲ್ಲಿ ಅನ್ನ ಮಾಡಿಟ್ಕೊಂಡೇನಿ, ಪುಳಿಯೋಗರೆ ಮಾಡೋಕ್ಕೆ ಅಲ್ಲಿ ಹೆಸರುಬೇಳೆ ನೆನೆಸಿಟ್ಟೇನಿ. ಕೋಸಂಬರಿ ಮಾಡೋಕ್ಕೆ ಅಷ್ಟೇನು ವೆರೈಟಿ ಏನು ಮಾಡಬೇಡ ಅಂತ ಹೇಳಿದಾರೆ ನಮ್ಮ ಮನೆಯವರು. ಅಂದ್ರೆ ನನಗೆ ಹಬ್ಬ ಅಂದರೆ ಜಾಸ್ತಿ ವೆರೈಟಿ ಇದ್ರೆ ಮನಸ್ಸಿಗೆ ಖುಷಿ, ಯಾಕಂದ್ರೆ ಅದು ಹಬ್ಬದ ಕಳೆ ಅನಿಸೋದಿಲ್ಲ. ಒಂದೆರಡು ಥರ ಮಾಡಿಬಿಟ್ರೆ ಪೂಜೆ ಜೊತೆ ಒಂದೊಂದನೆ ಕೆಲಸ ಬೆಳಗಿನಿಂದ ಮಾಡ್ಕೊಳತ್ತೇನಿ. ನನಗೆ ಪೂಜೆ ಆದ್ಮೇಲೆ ಮಾಡೋನು ಅದು ನನಗೆ ದೊಡ್ಡ ಕೆಲಸ ಅನಿಸ್ತೈತೆ. ಅದು ಪೂಜೆ ಮಾಡ್ಕೊಂತ ಮಾಡ್ಕೊತನ ಹೂರ್ಣ ಅರದ್ನಿ, ಮತ್ತು ಹೋಳಿಗೆ ಹಿಟ್ಟು ಕಲಸಿಟ್ನಿ, ಅನ್ನ ಮಾಡಿಟ್ಕೊಂಬಿಟ್ನಿ, ಮತ್ತು ಕಡ್ಲಿಬೇಳೆ ನೆನೆಸಿಟ್ಕೊಂಡಿದ್ನಿ. ಇನ್ನೇನಿಲ್ಲ, ಒಂದು 1/2 ಗಂಟೆ ಒಳಗೆ ಕೆಲಸ ಮುಗಿದ್ಬಿಡ್ತೈತಿ. ಇಲ್ಲಾಂದ್ರೆ ಒಂದೊಂದು ಸಾರಿ 3 ಗಂಟೆ 3:30 ವರ್ಗೂ ನನ್ನ ಕೆಲಸ ಭಾಳ ಸಾರಿ ಆಗಿತ್ತು.
ಹಂಗಾಗೋದು ಬೇಡ, ಬೇಗ ಬೇಗ ಮುಗಿಸೋನು, ಬೇಗ ಬೇಗ ಫ್ರೀ ಆಗೋನು ಅಂಥೇಳಿ ಇಷ್ಟು ಕೆಲಸ ಮುಗಿಸ್ಕೊಂಡೇನೆ ನಾನು. ಸೊ ಈಗ ಹೋಳಿಗೆ ಒಂದು ಮಾಡಬೇಕು, ಅದು ಬಿಟ್ಟು ಎಲ್ಲ ಅಡುಗೆ ಆಯಿತು. ಕಡಲೆಬೇಳೆ ಹೊಡಿ ಮಾಡಿಬಿಟ್ಟು ಆಮೇಲೆ ಹೋಳಿಗೆ ಮಾಡೋಣ ಅಂಥೇಳಿ ಕಡಲೆಬೇಳೆ ವಡ ಮಾಡತ್ತೇನೆ. ಯಾಕಂದ್ರೆ ಹೋಳಿಗೆ ಮಾಡಿ ಬಿಸಿ ಬಿಸಿವು ಕೊಟ್ಬಿಟ್ರೆ ಆಗ್ಬಿಡ್ತೈತೆ ಅಂಥೇಳಿ. ಈಗ ಆಲ್ರೆಡಿ 1:15 ಆಗೈತಿ, 1:30ಗಾದರೂ ಊಟ ಕೊಡೋಣ ಅಂತ ಅಂದ್ಕೊಂಡೇನೆ. ಸ್ವಲ್ಪ ಇದು ಹಿಟ್ಟು ಮೆತ್ತಗಾಯಿತು, ಸ್ವಲ್ಪ ನಾನು ಅಕ್ಕಿ ಹಿಟ್ಟು ಹಾಕೋನು ಅಂದರೆ ಅಕ್ಕಿ ಹಿಟ್ಟು ಇರಲಿಲ್ಲ, ಸ್ವಲ್ಪ ನಾನು ರವೆ ಸೇರ್ಸೇನಿ, ಆದರೂ ಸ್ವಲ್ಪ ಮೆತ್ತಗನ ಆಯಿತು. ಸ್ವಲ್ಪ ಹಿಟ್ಟು ಮೆತ್ತಗಾಗಿಬಿಟ್ಟು ಏನಾಗ್ತೈತಿ, ಶೇಪ್ ಸರಿಯಾಗಿ ಬರೋಂಗಿಲ್ಲ. ನೀವು ಕಡಲೆಬೇಳೆ ವಡೆ ಮಾಡಬೇಕಾದ್ರೆ ಆದಷ್ಟು ನೀರನ್ನು ಕಮ್ಮಿ ಹಾಕ್ಕೊಂಡು ಮಾಡ್ಕೋರಿ. ನಾನು ಮಾಡಬೇಕಾದ್ರೆ ಸ್ವಲ್ಪ ಇದು ಅನ್ಸತ್ತಿತ್ತು, ಯಾಕೋ ಡ್ರೈ ಡ್ರೈ ಅನ್ಸತ್ತಿತ್ತು ಅಂತ ಸ್ವಲ್ಪ ನೀರು ಹಾಕಿನಿ, ಅದು ಫುಲ್ ನೋಡಿರಿ ಈ ಥರ ಮೆತ್ತಗಾಗಿಬಿಟ್ಟು ಹಿಟ್ಟು, ಶೇಪ ಸರಿಯಾಗಿ ಬರೋಲ್ವ. ಅವು ಶೇಪ್ ಚೆಂದ ಬಂದ್ರೆ ಒಂಥರ ತಿನ್ನೋಕ್ಕೂ ಚಲೋ ಅನಿಸ್ತತಿ, ಮತ್ತು ಕ್ರಿಸ್ಪಿಯಾಗಿನೂ ಬರ್ತಾವು. ಈಗ ಮೆತ್ತ ಈ ಥರ ನೀರು ಜಾಸ್ತಿ ಆಗಿಬಿಟ್ರೆ ಫುಲ್ ಮೆತ್ತಗೆ ಮೆತ್ತಗೆ ಅನ್ನಿಸ್ತಾವೆ ವಡೆ ತಿನ್ನಬೇಕಾದ್ರೆ. ಆದಷ್ಟು ಮೀಡಿಯಮ್ ಉರಿ ಒಳಗನ್ನ ಫ್ರೈ ಮಾಡ್ಕೋಬೇಕು, ಇವನ್ನ ಹೊತ್ತಿನಂಗೆ ಆಗಿಬಿಡ್ತಾವೆ ಮೇಲ್ಗಡೆ, ಒಳಗಡೆ ಕಡ್ಲಿ ಬೇಳೆ ಹಸಿ ಹಸಿ ಅನಿಸ್ಬಿಡ್ತಾವೆ. ಸೊ ಈ ಥರ ಬರತ್ತಾವ ನೋಡಿರಿ, ಆಲ್ರೆಡಿ ಅಲ್ಲಿ ಒಂದಿಷ್ಟು ಮಾಡಿಟ್ಟೆ ನಾನು ವಡೆ, ಆ ಥರ ಬಂದವು. ಉಳಿದಿರೋದು ಫ್ರಿಜ್ನಾಗೇನು ಇಡಂಗಿಲ್ಲ ನಾನು ಹಿಟ್ಟು, ಮತ್ತು ನೀರು ಬಿಟ್ಬಿಡ್ತೈತಿ ನಾವು ಉಳ್ಳಾಗಡ್ಡಿ ಸೇರಿಸಿರೋದ್ರಿಂದ ವಡೆ ಮಾಡೋಕೆ ಹೋದ್ರೆ ಮತ್ತು ನೀರು ಬಿಟ್ಟಂಗೆ ಆಗಿಬಿಡ್ತೈತಿ. ಹಂಗಾಗಿ ಆದಷ್ಟು ನೀವು ಮಾಡ್ಕೋಬೇಕಾದ್ರೆ ಮಾತ್ರ ನೀರು ಹಾಕ್ಕೊಳ್ಳೋದನ್ನ ಮಾಡ್ಕೋರಿ. ಬೇಗ ಬೇಗ ಅಡುಗೆ ಆಯ್ತು, ಅದೊಂದು ಖುಷಿ ಆಯ್ತು ನನಗೆ. ಇನ್ನೇನಿಲ್ಲ, ಹೋಳಿಗೆ ಮಾಡಿಬಿಡ್ತೇನೆ. ಉಳಿದಿರೋದು ಎಕ್ಸ್ಟ್ರಾ ಏನು ನಾನು ಒಂದು 4-5 ಮಾಡಿಡ್ತೇನೆ, ಅಂದರೆ ಎಲ್ರಿಗೂ 2-2 ಬರೋ ಥರ ಮಾಡ್ತೇನೆ. ಒಂದು 6-7 ಚಿಟ್ಟು ಒಂದ ತಿಂತಾನು, ಉಳಿದಿರೋ ಹಿಟ್ಟನ್ನು ಫ್ರಿಜ್ನಾಗ ಇಟ್ಬಿಡ್ತೇನೆ, ಮತ್ತು ಬೇಕಾದಾಗ ಬಿಸಿ ಬಿಸಿ ಮಾಡ್ಕೊಂಡು ತಿಂದ್ರೆ ಆಯ್ತು ಅಂತ ಅಂದ್ಕೊಂಡೇನೆ. ನೋಡಿ ಈ ಥರ ಬರತ್ತವ ಲೈಟ್ ಹಚ್ಚು. ಬಿಸಿ ಬಿಸಿ ಕಡಲೆಬೇಳೆ ವಡ ರೆಡಿ ಆದು ನೋಡ್ರಿ, ಈ ಥರ ಬರತ್ತವ. ಸಾಕಲ್ಲ ಇಷ್ಟು, ಪಪ್ಪಾಗೊಂದು ಕೊಡು. ಪೂಜೆ ಕೆಲಸ ಎಲ್ಲ ಆಲ್ರೆಡಿ ಆಗೈತಿ. ಲಾಸ್ಟಲ್ಲಿ ಈ ಥರ ನಿಂಬೆಹಣ್ಣಿಟ್ಟು ಇದೊಂದು ಮಾಡಿರಲಿಲ್ಲ, ಈ ಸೈಕಲ್ ಓಡಿಸೋದಾಗಲಿ ಗಾಡಿ ಓಡಿಸೋದಾಗಲಿ ಲಾಸ್ಟ್ ಅದೊಂದು ಉಳಿದಿತ್ತು. ಅದೊಂದು ವಿಡಿಯೋ ಕ್ಲಿಪ್ ನಾನು ತೊಗೊಂಡು ಇಟ್ಕೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ಭರ್ಜರಿ ಹಬ್ಬದ ಊಟ ರೆಡಿಯಾಗಿತ್ತು. ಕೋಸಂಬರಿ, ಕಡಲೆಬೇಳೆ ವಡ, ಹೋಳಿಗೆ, ಹಪ್ಪಳ ಮತ್ತು ಇದನ್ನು ಮಾಡಿದ್ದು ನಾನು ಪುಳಿಯೋಗರೆ. ಇನ್ನೇನಿಲ್ಲ, ಊಟ ಮಾಡಬೇಕು. ಎಲ್ಲರೂ ಊಟ ಆಲ್ರೆಡಿ ಮಾಡತ್ತಿದ್ರು, ನಾನು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇತ್ತಲ್ಲ ಅಡುಗೆದೆಲ್ಲ, ಅಂದರೆ ಫಸ್ಟ್ ನಾನು ಹೋಳಿಗೆ ಮಾಡ್ತಾ ಮಾಡ್ತಾನೆ ಎಲ್ರಿಗೂ ಊಟ ಕೊಟ್ಟು ಕೊನೆಗೆ ನಾನು ಊಟ ಮಾಡಕತ್ತೇನೆ. ಎಲ್ಲರದ್ದು ಆಲ್ಮೋಸ್ಟ್ ಊಟ ಆಯಿತು, ಶ್ರೇಯಸ್ದಂತೂ ಫುಲ್ ಊಟ ಮುಗಿದಿತ್ತು, ನಾನು ಕೂಡ ಊಟ ಮಾಡ್ತೇನೆ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡ್ರಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.